ಹಾಯ್, ನಾವಿವತ್ತು ನೋಡ್ತಾ ಇರುವಂತ ಮೂವಿ ಹೆಸರು ಕ್ರಾಮರ್ ವರ್ಸಸ್ ಕ್ರಾಮರ್. ಸಿನಿಮಾದ ಆರಂಭದಲ್ಲಿ ನಾವು ತುಂಬಾನೇ ಡೀಪ್ ಆಗಿ ಥಿಂಕ್ ಮಾಡ್ತಾ ಇರುವಂತಹ ಹೀರೋಯಿನ್ ಅನ್ನು ನೋಡ್ತೇವೆ. ಆಕೆ ತನ್ನ ಮಗನನ್ನೇ ಒಂದಷ್ಟು ಕಾಲ ನೋಡಿ ನಂತರ ತನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಳ್ಳತೊಡಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಆಫೀಸಿನಲ್ಲಿರುವಂತ ಹೀರೋ ಕ್ರಾಮರ್ನನ್ನ ನೋಡ್ತೇವೆ. ಆತ ತನ್ನ ಬಾಸ್ ಜೊತೆ ಮಾತಾಡ್ತಾ ತುಂಬಾ ಟೈಮ್ ಆಯ್ತು, ನಾನ್ ಮನೆಗೆ ಹೋಗ್ಬೇಕು ಅನ್ಕೊಂಡು ಹೊರಕ್ಕೆ ಬರ್ತಾನೆ. ಆ ಟೈಮಲ್ಲಿ ಅವನ ಬಾಸ್, ನಾವೊಂದು ಬಿಗ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದೀವಿ, ಏನೇ ಆದ್ರೂ ನಾವ್ ಇದ್ರಲ್ಲಿ ಸಕ್ಸಸ್ ಆಗ್ಲೇಬೇಕು ಅಂತಾನೆ. ಅದಕ್ಕೆ ಕ್ರಾಮರ್ ಓಕೆ ಸರ್, ಖಂಡಿತ ಹಾಗೆ ಮಾಡೋಣ ಅಂತಾನೆ. ಕ್ರಾಮರ್ ಸೀದಾ ಮನೆಗೆ ಬರ್ತಾನೆ. ಆಗ ಅವನ ಹೆಂಡತಿ ಹಾಯ್ ಅಂತಾಳೆ. ಅದಕ್ಕೆ ಕ್ರಾಮರ್ ತನ್ನ ಹೆಂಡತಿ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದೆ ಫೋನ್ ನಲ್ಲಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇರ್ತಾನೆ. ಆಗ್ಲೂ ಕೂಡ ಹೀರೋಯಿನ್ ನಾನು ನಿನ್ ಜೊತೆ ಮಾತಾಡಬೇಕು ಅಂತಾಳೆ. ಆದ್ರೆ ಹೀರೋ ಮಾತ್ರ ಫೋನ್ ಅಲ್ಲಿ ಬಿಸಿ. ಕೊನೆಗೆ ಅವಳು ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತಾಳೆ. ಸಡನ್ ಆಗಿ ಕ್ರಾಮರ್ ಏನ್ ತಮಾಷೆ ಮಾಡ್ತಿದ್ಯಾ, ಆಫೀಸಲ್ಲಿ ಸ್ವಲ್ಪ ಬಿಸಿ ವರ್ಕ್, ಹಾಗಾಗಿ ಒಂಚೂರು ಬಿಸಿ ಇದ್ದೀನಿ ಅಂತಾನೆ. ಅದಕ್ಕವಳು ನಿನಗೆ ಆಫೀಸ್ ಕೆಲಸ ಒಂದನ್ನು ಬಿಟ್ರೆ ಮನೆಯವರ ಜೊತೆ ಯಾವುದೇ ಸಂಬಂಧವಿಲ್ಲ, ನನಗೂ ಕೂಡ ನನ್ನದೇ ಆದಂತಹ ಕೆಲಸ ಕೆರಿಯರ್ ಬೇಕನ್ನಿಸ್ತಾ ಇದೆ ಅಂತ ಗಂಡನಿಗೆ ಹೇಳ್ತಾಳೆ. ಆದ್ರೆ ಕ್ರಾಮರ್ ಅವಳನ್ನ ರಿಕ್ವೆಸ್ಟ್ ಮಾಡ್ತಾ, ಏಯ್ ಯಾಕೆ ಮಾತಾಡ್ತಿದ್ಯಾ, ನಾನಿಷ್ಟೆಲ್ಲ ಕಷ್ಟಪಡ್ತಾ ಇರೋದು ನಿಂಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಸಾರಿ, ನನಗೆ ಇಲ್ಲಿರೋದಕ್ಕೆ ಇಷ್ಟವಿಲ್ಲ, ಮಗನನ್ನು ಕೂಡ ನಿನ್ನತ್ರನೇ ಇಟ್ಕೊ ಅಂತ ಹೇಳಿ ಅಲ್ಲಿಂದ ಅವಳು ಹೊರಟು ಹೋಗ್ತಾಳೆ. ಆನಂತರ ಕ್ರಾಮರ್ ತನ್ನ ಹಲವು ಫ್ರೆಂಡ್ಗಳಿಗೆ ಕಾಲ್ ಮಾಡ್ತಾನೆ. ನನ್ನ ವೈಫ್ ಏನಾದರೂ ನಿಮ್ಮನೆಗೆ ಬಂದಿದ್ದಾಳ ಅಂತ. ಬಟ್ ಎಲ್ಲರೂ ಕೂಡ ಇಲ್ಲ ಅಂತಾರೆ. ಅಷ್ಟರಲ್ಲಿ ಪಕ್ಕದ ಮನೆಯ ಲೇಡಿ ಬಂದು, ಏನ್ ನಿಮ್ಮ ಹೆಂಡತಿ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು, ಏನಾಯ್ತು ಅಂತಾಳೆ. ಆದ್ರೆ ತೀರಾ ಬೇಜಾರಲ್ಲಿದ್ದಂತಹ ಕ್ರಾಮರ್ ಅವಳನ್ನು ಬೈದು ಅಲ್ಲಿಂದ ಹೊರಕ್ಕೆ ಹೋಗೋದಕ್ಕೆ ಹೇಳ್ತಾನೆ. ಮಾರನೇ ದಿನ ಬೆಳಿಗ್ಗೆ ಕ್ರಾಮರ್ ನಮಗ ಬೇಗ ಎದ್ದು ಬಂದು ತನ್ನ ಫಾದರ್ ಅನ್ನ ಎಬ್ಬಿಸ್ತಾನೆ. ಲೇಟ್ ಆಗಿ ಎದ್ದಿದ್ದರಿಂದ ಕ್ರಾಮರ್ ತನ್ನ ಮಗನನ್ನ ಸ್ಕೂಲ್ಗೆ ರೆಡಿ ಮಾಡಬೇಕು ಅಂದ್ಕೊಳ್ತಾನೆ. ತಕ್ಷಣ ಅವನು ಬ್ರೆಡ್ ಆಮ್ಲೆಟ್ ರೆಡಿ ಮಾಡೋದಕ್ಕಂತ ಹೋಗ್ತಾನೆ. ಆದ್ರೆ ಟೈಮ್ ಫಾಸ್ಟ್ ಆಗಿ ಓಡ್ತಾ ಇದ್ದಿದ್ದರಿಂದ ಹಾಗೂ ತುಂಬಾ ದಿನಗಳ ನಂತರ ಕುಕ್ಕಿಂಗ್ ಇಳಿದಿದ್ದರಿಂದ ಎಲ್ಲವೂ ಕೂಡ ಸರ್ಕಸ್ ನಂತಾಗಿ ಪ್ಯಾನ್ ಕೆಳಕ್ಕೆ ಬಿದ್ದು ಹೋಗುತ್ತೆ. ತುಂಬಾ ಸಿಟ್ಟು ಬಂದರೂ ಕೂಡ ಕ್ರಾಮರ್ ಅಡಿಗೆ ಮಾಡಲೇಬೇಕಾಗಿದ್ದರಿಂದ ಹೇಗೋ ಹಾಗೆ ಅಡಿಗೆಯನ್ನ ರೆಡಿ ಮಾಡಿ ಮಗನನ್ನ ಸ್ಕೂಲ್ಗೆ ಕರ್ಕೊಂಡು ಬಂದು ಬಿಡ್ತಾನೆ ಮತ್ತು ಆಫೀಸಿಗೆ ಹೊರಟು ಹೋಗ್ತಾನೆ. ಅಲ್ಲಿ ತನ್ನ ಆಫೀಸಿನ ಕೆಲಸಗಳನ್ನ ಮಾಡ್ತಾ ಮಗನ ಸ್ಕೂಲ್ ಬಿಡುವ ಟೈಮ್ ಆಗುತ್ತಲೇ ತನ್ನ ಬಾಸ್ ಹತ್ರಕ್ಕೆ ಹೋಗಿ, ಇವತ್ತು ನಾನು ಬೇಗ ಮನೆಗೆ ಹೋಗ್ಬೇಕು ಅಂತಾನೆ. ಅದಕ್ಕೆ ಆತ ಯಾಕೆ ಏನು ಅರ್ಜೆಂಟು ಅಂತ ಕೇಳ್ತಾನೆ. ಆಗ ಕ್ರಾಮರ್, ನಿನ್ನೆ ನನಗೂ ಮತ್ತು ನನ್ನ ಹೆಂಡತಿಗೂ ಜಗಳವಾಯಿತು, ಇದರಿಂದಾಗಿ ಅವಳು ಸಿಟ್ಟಾಗಿ ಮನೆ ಬಿಟ್ಟು ಹೊರಟೋದ್ಲು, ಹಾಗಾಗಿ ನನ್ನ ಮಗನನ್ನ ನಾನೇ ನೋಡ್ಕೊಳ್ಬೇಕು ಅಂತಾನೆ. ಅದಕ್ಕೆ ಅವನ ಬಾಸ್, ನಿನ್ನ ಪ್ರಾಬ್ಲಮ್ಸ್ ನಿನಗಿದ್ದಾವೆ ಓಕೆ, ಆದರೆ ಪ್ರಾಜೆಕ್ಟ್ ವಿಷಯ ಹೇಗೆ ಅಂತಂದಾಗ ಮಗನನ್ನ ಮನೆಗೆ ಕರ್ಕೊಂಡು ಹೋದ ನಂತರವೂ ಕೂಡ ಆಫೀಸ್ ವರ್ಕ್ ಮಾಡಿ ಪ್ರಾಜೆಕ್ಟ್ ಅನ್ನು ಮುಗಿಸ್ತೀನಿ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಕ್ರಾಮರ್ ಸ್ಕೂಲ್ಗೆ ಹೋಗಿ ಮಗನನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ನಂತರ ಆತ ತನ್ನ ಆಫೀಸ್ ಕೆಲಸಗಳಲ್ಲಿ ಬ್ಯುಸಿಯಾಗಿ ಹೋಗ್ತಾನೆ. ಮಾರನೇ ದಿನವೂ ಕೂಡ ಆಸ್ ಇಟ್ ಈಸ್ ಆಗಿ ಆಫೀಸ್ಗೆ ಹೋಗೋದು, ಈವ್ನಿಂಗ್ ಮಗನನ್ನು ಕರ್ಕೊಂಡು ಮನೆಗೆ ವಾಪಸ್ ಬರೋದು ಮಾಡ್ತಿರ್ತಾನೆ. ಹೀಗೆ 2-3 ದಿನ ಕಳೆದೋಗುತ್ತೆ. ಆಗ ಕ್ರಾಮರ್ ನ ಮಗ ತನ್ನ ಫಾದರ್ ಹತ್ರ, ಡ್ಯಾಡ್ ನನಗೆ ಬೋರ್ ಆಗ್ತಾ ಇದೆ, ಮಮ್ಮಿ ಇದ್ದಾಗ ನನ್ನನ್ನು ಹೊರಕ್ಕೆ ಕರ್ಕೊಂಡು ಹೋಗ್ತಾ ಇದ್ಲು, ಆದ್ರೆ ನೀನು ಎಲ್ಗೂ ಕರ್ಕೊಂಡು ಹೋಗಲ್ಲ ಅಂತಾನೆ. ಇದರಿಂದಾಗಿ ಕ್ರಾಮರ್ ಮಾರನೇ ದಿನ ಸಾಯಂಕಾಲ ತನ್ನ ಮಗನನ್ನ ಒಂದು ಪಾರ್ಕ್ಗೆ ಕರ್ಕೊಂಡು ಹೋಗ್ತಾನೆ. ಮಗ ಅಷ್ಟು ದೂರದಲ್ಲಿ ಆಡ್ತಾ ಇರ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಇಡಿ ಬಂದು ಕ್ರಾಮರ್ನ ಪಕ್ಕದಲ್ಲಿ ಕೂತ್ಕೋತಾಳೆ. ಆಗ ಕ್ರಾಮರ್ ಅವಳನ್ನ, ಸಾರಿ ಮೇಡಮ್, ನನ್ನ ಹೆಂಡತಿ ಅವತ್ತು ಮನೆ ಬಿಟ್ಟು ಹೋದಂತಹ ಸಿಟ್ಟಲ್ಲಿದ್ದೆ, ಹಾಗಾಗಿ ಬೈದ್ಬಿಟ್ಟೆ ಸಾರಿ ಅಂತಾನೆ. ಅದಕ್ಕೆ ಆಕೆ ಕೂಡ ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ ಅಂತಾಳೆ. ಆಕೆಯನ್ನ ಕೂಡ ಹೀರೋಯಿನ್ ಹೇಗೆ ತನ್ನ ಗಂಡನನ್ನ ಬಿಟ್ಟು ಹೋಗಿರ್ತಾಳೋ ಹಾಗೇನೆ ಆಕೆಯ ಗಂಡ ಕೂಡ ಅವಳನ್ನ ಬಿಟ್ಟು ಹೋಗಿರ್ತಾನೆ. ಆತ ಕೂಡ ಮಗುವನ್ನ ಅವಳ ಕೈಗೆ ಕೊಟ್ಟು ಹೀಗೆ ಇಬ್ಬರು ತಮ್ಮ ತಮ್ಮ ಕಷ್ಟಗಳ ಬಗ್ಗೆ ಮಾತಾಡಿಕೊಳ್ತಾ ಫ್ರೆಂಡ್ಸ್ ಆಗ್ತಾರೆ. ಮಾರನೇ ದಿನ ಕ್ರಾಮರ್ ಮತ್ತು ಅವನ ಮಗ ತಿಂಡಿ ತಿಂತಾ ಇರಬೇಕಾದ್ರೆ ಕ್ರಾಮರ್ನ ಮಗ ಒಂದು ಐಸ್ ಕ್ರೀಮ್ ಬಾಕ್ಸ್ ಅನ್ನ ತಗೊಂಡು ಬರ್ತಾನೆ ಮತ್ತು ಅದನ್ನ ಪೂರ್ತಿಯಾಗಿ ಖಾಲಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಕ್ರಾಮರ್, ಅಷ್ಟೊಂದು ಐಸ್ ಕ್ರೀಮ್ ಅನ್ನ ತಿನ್ನೋದಕ್ಕೆ ಹೋಗ್ಬೇಡ, ಹೆಲ್ತ್ ಹಾಳಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಅವನ ಮಗ ತಲೆ ಕೆಡಿಸಿಕೊಳ್ಳದೆ ಐಸ್ ಕ್ರೀಮ್ ಅನ್ನ ತಿನ್ನತೊಡಗ್ತಾನೆ. ಇದರಿಂದಾಗಿ ಸಿಟ್ಟಾಗಿ ಹೋದಂತಹ ಕ್ರಾಮರ್ ತನ್ನ ಮಗನನ್ನ ಬೈತಾ ಅವನನ್ನ ಎತ್ಕೊಂಡು ಬಂದು ಅವನ ರೂಮಲ್ಲಿ ಬಿಸಾಕಿ ಲಾಕ್ ಮಾಡ್ತಾನೆ. ಆನಂತರ ಆ ಹುಡುಗ ಅಳುತ್ತಲೇ ಹಾಗೆ ನಿದ್ದೆ ಮಾಡಿಬಿಡ್ತಾನೆ. ನಂತರ ಕ್ರಾಮರ್ ಮಗನ ಹತ್ರಕ್ಕೆ ಬರ್ತಾನೆ. ಅವನನ್ನ ನೋಡಿ ತುಂಬಾ ಮಮತೆಯಿಂದ ಅವನಿಗೆ ಬೆಡ್ಶೀಟ್ ಅನ್ನು ಒದಿಸ್ತಾನೆ. ಮಾರನೇ ದಿನ ಬೆಳಿಗ್ಗೆ ಕ್ರಾಮರ್ ತನ್ನ ಮಗನ ಹತ್ರ ಬಂದಾಗ ಮಗ ಹೇಳ್ತಾನೆ, ನನ್ಗೆ ಅರ್ಥವಾಯ್ತು ಡ್ಯಾಡ್, ಮಮ್ಮಿ ನನ್ನನ್ನು ಯಾಕೆ ಬಿಟ್ಟೋದ್ಲು ಅಂತ. ನಾನು ಗುಡ್ ಬಾಯ್ ಥರ ಬಿಹೇವ್ ಮಾಡಿದ್ರೆ ಅಮ್ಮ ನನ್ನ ಜೊತೆನೇ ಇರ್ತಾ ಇದ್ಲು, ಆದರೆ ಮೋಸ್ಟ್ಲಿ ನಾನು ಅಮ್ಮನಿಗೆ ತುಂಬ ಕಾಟ ಕೊಟ್ಟಿರಬೇಕು, ಹಾಗಾಗಿ ಅವಳು ನನ್ನನ್ನು ಬಿಟ್ಟೋಗಿರ್ಬೇಕು ಅಂತಾನೆ. ಇದರಿಂದಾಗಿ ತುಂಬ ನೊಂದ್ಕೊಂಡಂತಹ ಕ್ರಾಮರ್ ತನ್ನ ಮಗನಿಗೆ, ಅಂಥದ್ದೇನಿಲ್ಲ ಕಂದ, ನಿನ್ನ ಮಮ್ಮಿಗೆ ನನ್ನ ಮೇಲೆ ಸಿಟ್ಟು ಜಾಸ್ತಿ, ಹಾಗಾಗಿ ಅವಳು ನನ್ನನ್ನು ಬಿಟ್ಟೋಗಿದ್ದಾಳೆ, ಆದರೆ ಒಂದು ಮಾತ್ರ ಸತ್ಯ, ನಿನ್ನನ್ನು ನಿನ್ನ ಮಮ್ಮಿ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ಲು ಅದಕ್ಕಿಂತಲೂ ಚೆನ್ನಾಗಿ ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅಂತಾನೆ. ಹೀಗೆ ತನ್ನ ಮಗನನ್ನ ಸಮಾಧಾನ ಮಾಡ್ತಾ ಕ್ರಾಮರ್ ಕೂಡ ಎಮೋಷನಲ್ ಆಗಿ ಹೋಗ್ತಾನೆ. ಆ ಮಾರನೇ ದಿನದಿಂದ ಮಗನನ್ನ ಸ್ಕೂಲ್ಗೆ ಬಿಟ್ಟು ಆಫೀಸ್ಗೆ ಹೋಗೋದು, ಆಫೀಸಿನಲ್ಲಿ ಆ ನ್ಯೂ ಪ್ರಾಜೆಕ್ಟ್ ಕೆಲಸಗಳನ್ನು ಮಾಡ್ತಾ ಹೋಗೋದು, ಆ ನಂತರ ಮಗನ ಸ್ಕೂಲಿಗೆ ಬಂದು ಅವನನ್ನ ಕರ್ಕೊಂಡು ಮನೆಗೆ ಬರೋದು, ನಂತರ ಮಗನನ್ನ ಹೊರಕ್ಕೆ ಕರ್ಕೊಂಡು ಹೋಗ್ತಾ ಅವನಿಗೆ ಸೈಕಲ್ ಸವಾರಿಯನ್ನು ಕಲಿಸಿಕೊಡ್ತಾ ಟೈಮ್ ಸ್ಪೆಂಡ್ ಮಾಡೋದು, ಜೊತೆಗೆ ಮಗನ ಮುದ್ದು ಮುದ್ದಾದಂತ ಫೋಟೋಗಳನ್ನು ಕ್ಯಾಮೆರಾದಲ್ಲಿ ಕ್ಲಿಕ್ ಮಾಡೋದು, ಹೀಗೆ ತುಂಬಾ ಸಂತೋಷವಾಗಿ ಕ್ರಾಮರ್ನ ಲೈಫ್ ಕಳೀತಾ ಹೋಗ್ತಾ ಇರುತ್ತೆ। ಆದರೆ ಒಂದಿನ ಅವನ ಹೆಂಡತಿ ಅಷ್ಟು ದೂರದ ಕಾಫಿ ಶಾಪ್ ನಲ್ಲಿ ನಿಂತುಕೊಂಡು ತನ್ನ ಗಂಡ ಮತ್ತು ಮಗ ತುಂಬಾ ಖುಷಿಯಾಗಿ ಸ್ಕೂಲ್ ಹತ್ರ ಬಂದು ಹೋಗೋದನ್ನ ನೋಡ್ತಾಳೆ ಮತ್ತು ತುಂಬಾ ನೊಂದ್ಕೊಂತಾಳೆ। ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಕ್ರಾಮರ್ ತನ್ನ ಮಗನನ್ನ ಕರ್ಕೊಂಡು ಅಲ್ಲಿದ್ದಂತ ಪಾರ್ಕ್ಗೆ ಹೋಗ್ತಾನೆ। ಆ ಪಾರ್ಕ್ಗೆ ಆ ಪಕ್ಕದ ಮನೆಯ ಲೇಡಿ ಕೂಡ ಬರ್ತಾಳೆ। ಅವರಿಬ್ರು ಕೂಡ ಕ್ಯಾಶುಯಲ್ ಆಗಿ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಆ ಪಕ್ಕದ ಮನೆಯ ಲೇಡಿ ನಾನು ನಿಮ್ಮ ಮಗನಿಗೆ ಬೇಬಿ ಸಿಟ್ಟರ್ ಆಗಿ ಇರಲ್ಲ ಅಂತ ಕೇಳ್ತಾಳೆ। ಅದಕ್ಕೆ ಇರೋ ತುಂಬಾ ಖುಷಿಯಾಗಿ ಅದಕ್ಕಿಂತಲೂ ಖುಷಿ ಏನಿದೆ, ನನ್ನ ಮಗನಿಗೆ ನೀವು ಬೇಬಿ ಸಿಟ್ಟರ್ ಆಗಿ ಕೆಲಸ ಮಾಡ್ಬೋದು ಅಂತಾನೆ। ಅದೇ ಟೈಮಲ್ಲಿ ಕ್ರಾಮರ್ನ ಮಗ ಆಟ ಆಡ್ತಾ ಆಡ್ತಾ ಮೇಲಿಂದ ಕೆಳಕ್ಕೆ ಬಿದ್ದು ಹೋಗ್ತಾನೆ। ಇದರಿಂದಾಗಿ ಅವನ ತಲೆಗೆ ದೊಡ್ಡ ಗಾಯವೇ ಆಗುತ್ತೆ। ತಕ್ಷಣ ಗಾಬರಿಯಿಂದ ಕಂಗಾಲಾಗಿ ಹೋದಂತಹ ಕ್ರಾಮರ್ ತನ್ನ ಮಗನನ್ನ ಎತ್ಕೊಂಡು ಆ ರಸ್ತೆಗಳಲ್ಲಿ ಓಡ್ತಾ ಹಾಸ್ಪಿಟಲ್ ತಲುಪ್ತಾನೆ। ಅಲ್ಲಿಗೆ ಹೋದ ನಂತರ ಆ ಡಾಕ್ಟರ್ ಹೇಳ್ತಾರೆ, ಕಣ್ಣಿನ ಮೇಲ್ಭಾಗದಲ್ಲಿ ದೊಡ್ಡದಾದ ಗಾಯವೇ ಆಗಿರೋದ್ರಿಂದ ಸ್ಟಿಚಸ್ ಹಾಕಬೇಕಾಗುತ್ತೆ ಅಂತಾರೆ। ಇದನ್ನ ಕೇಳಿ ಕ್ರಾಮರ್ ವೇದನೆ ಅನುಭವಿಸತೊಡಗ್ತಾನೆ। ಸರಿ, ಪರವಾಗಿಲ್ಲ, ಸ್ಟಿಚ್ ಹಾಕಿ ಅಂತ ಹೇಳಿ ಕ್ರಾಮರ್ ತನ್ನ ಮಗನ ಪಕ್ಕದಲ್ಲೇ ಧೈರ್ಯವಾಗಿ ನಿಂತ್ಕೊಳ್ತಾನೆ। ಆ ಕಡೆ ಕ್ರಾಮರ್ನ ಮಗ ಅಳ್ತಾ ಇದ್ರು ಕೂಡ ತನ್ನ ಫಾದರ್ ತನ್ನ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ ಅನ್ನುವಂಥ ಧೈರ್ಯದಿಂದ ಸ್ಟಿಚಸ್ ಅನ್ನು ಹಾಕಿಸ್ಕೊಳ್ತಾನೆ। ಸ್ಟಿಚಸ್ ಎಲ್ಲ ಮುಗಿದ ನಂತರ ಕ್ರಾಮರ್ ತನ್ನ ಮಗನನ್ನ, ಏನ್ ಕಂದ, ತುಂಬಾ ನೋವಾಗ್ತಿದ್ಯಾ ಅಂತ ಕೇಳ್ತಾನೆ। ಅದಕ್ಕೆ ಅವನ ಮಗ, ಏನು ನೋವೇ ಆಗ್ಲಿಲ್ಲ, ನೀನ್ ನನ್ನ ಪಕ್ಕದಲ್ಲೇ ಇದ್ದೆ ಅಲ್ವಾ, ಅದಕ್ಕೆ ಇರ್ಬೋದು ಅಂತಾನೆ। ಹೀಗೆ ಆತ ಮನೆಯಲ್ಲೇ ಇರ್ತಾ ತನ್ನ ಮಗನನ್ನ ನೋಡಿಕೊಳ್ತಾ ಆಗಾಗ ಆಫೀಸ್ಗೆ ಹೋಗಿ ಅಲ್ಲಿನ ಪ್ರಾಜೆಕ್ಟ್ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಾನೆ। ಬರ್ತಾ ಬರ್ತಾ ಅವನ ಮಗನ ಆರೋಗ್ಯ ಕೂಡ ಸರಿ ಆಗ್ತಾ ಹೋಗುತ್ತೆ। ಹೀಗೆ 15 ತಿಂಗಳುಗಳು ಕಳೆದು ಹೋಗ್ತವೆ। ಹೀಗೆ ಒಂದಿನ ಹೀರೋ ತನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ಕೊಳ್ತಾ ಇರಬೇಕಾದ್ರೆ ಫೋನ್ ಕಾಲ್ ಒಂದು ಬರುತ್ತೆ। ಯಾರಿರ್ಬೋದು ಅನ್ಕೊಂಡು ಆತ ಕಾಲನ್ನ ರಿಸೀವ್ ಮಾಡ್ತಾನೆ। ಅದು ಅವನ ಹೆಂಡತಿ। ಆಕೆ ತನ್ನ ಗಂಡನಿಗೆ ನಿನ್ನನ್ನು ಅರ್ಜೆಂಟಾಗಿ ಮೀಟ್ ಆಗಬೇಕು ಅಂತಾಳೆ। ಸೀನ್ ಕಟ್ ಮಾಡಿದ್ರೆ ಇಬ್ಬರು ಕೂಡ ಒಂದು ಹೋಟೆಲ್ನಲ್ಲಿ ಮೀಟ್ ಆಗಿರ್ತಾರೆ। ಆಗ ಅವನ ಹೆಂಡತಿ ನನ್ನ ಮಗು ಹೇಗಿದ್ದಾನೆ ಅಂತ ಕೇಳ್ತಾಳೆ। ಅದಕ್ಕೆ ಕ್ರಾಮರ್ ಆತ ತುಂಬಾನೇ ಚೆನ್ನಾಗಿದ್ದಾನೆ ಅಂತಾನೆ। ಅದೇ ಟೈಮಲ್ಲಿ ಅವನ ಹೆಂಡತಿ ಕ್ರಾಮರ್ಗೆ ಒಂದು ವಿಷಯವನ್ನ ಹೇಳ್ತಾಳೆ, ನನಗೀಗ ಒಂದೊಳ್ಳೆ ಕೆಲಸ ಸಿಕ್ಕಿದೆ, ಸ್ಯಾಲ್ರಿ ಕೂಡ ಚೆನ್ನಾಗಿದೆ, ಹಾಗಾಗಿ ನನ್ನ ಮಗ ಇನ್ಮೇಲಿಂದ ನನ್ನ ಜೊತೆಯಲ್ಲೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತಾಳೆ। ಇದರಿಂದಾಗಿ ಕ್ರಾಮರ್ಗೆ ಏನು ಕೂಡ ಅರ್ಥವಾಗೋದಿಲ್ಲ। ಅವತ್ತು ನನ್ನನ್ನು ಬಿಟ್ಟೋಗ್ಬೇಕಾದ್ರೆ ಮಗನನ್ನು ಕೂಡ ನೀನೇ ಇಟ್ಕೊ ಅಂತ ಹೇಳಿ ಎಲ್ಲರನ್ನೂ ಬಿಟ್ಟೋದೆ, ಆದರೆ ಇವತ್ತು ನಿನಗೆ ಕೆಲಸ ಸಿಕ್ಕಿ ಒಳ್ಳೆ ಸ್ಯಾಲರಿ ಬರುತ್ತಲೇ, ಈಗ ನನಗೆ ನನ್ನ ಮಗ ಬೇಕು ಅಂತ ಬಂದಿದೀಯಾ, ನಿನಗೆ ಇದೇನಾದರೂ ಸರಿ ಅನ್ಸುತ್ತಾ ಅಂತ ಕೇಳ್ತಾನೆ। ಇದರಿಂದಾಗಿ ಸಿಟ್ಟಾದಂತಹ ಅವನ ಹೆಂಡತಿ, ನನ್ನ ಮಗನನ್ನ ನನ್ನ ಹತ್ರಕ್ಕೆ ಹೇಗೆ ಕರೆಸ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತು, ನಾನು ಕೂಡ ಕೋರ್ಟ್ಗೆ ಹೋಗ್ತೀನಿ ಅಂತ ಕ್ರಾಮರ್ಗೆ ಮುಖಕ್ಕೆ ಹೊಡೆದಾಗೆ ಮಾತಾಡ್ತಾಳೆ। ಇದರಿಂದಾಗಿ ಕ್ರಾಮರ್ಗೂ ಕೂಡ ತುಂಬಾ ಕೋಪ ಬರುತ್ತೆ। ಹೀಗಾಗಿ ಅವನು ಸಿಟ್ಟಲ್ಲಿ ಅಲ್ಲಿಂದ ಹೊರಕೆದ್ದು ಬರ್ತಾನೆ। ಹಾಯ್ ಫ್ರೆಂಡ್ಸ್, ಕನ್ನಡದ ಅಡುಗೆ ಚಾನೆಲ್ಗಳಲ್ಲಿ ಮಿನಿ ಅಡುಗೆ ಮನೆ ಅನ್ನುವಂತಹ ಹೊಸ ಚಾನೆಲ್ ಕ್ರಿಯೇಟ್ ಆಗಿದೆ। ಅಡುಗೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ತನ್ನದೇ ಆದ ರೀತಿಯಲ್ಲಿ ಅವರು ತುಂಬಾ ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ। ಒಂಥರ ಮಿನಿಯೇಚರ್ ಅಡುಗೆ ಮನೆ ತರ ಸ್ಪೆಷಲ್ ಆಗಿ ಕಾಣ್ತಿದೆ। ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಸೊ ಪ್ಲೀಸ್ ಅವರ ಚಾನೆಲ್ ಅನ್ನು ನೋಡಿ ಸಪೋರ್ಟ್ ಮಾಡಿ। ಸೀನ್ ಕಟ್ ಮಾಡಿದ್ರೆ ಕ್ರಾಮರ್ ಒಬ್ಬ ಲಾಯರ್ ಹತ್ರಕ್ಕೆ ಹೋಗಿ, ನನ್ನ ಮಗ ನನ್ನ ಹತ್ರನೇ ಇರಬೇಕು, ನನ್ನ ಹೆಂಡತಿ ನನ್ನಿಂದ ನನ್ನ ಮಗನನ್ನ ಕಸಿದುಕೊಳ್ಳದಂತೆ ನೀವು ಕೋರ್ಟಲ್ಲಿ ವಾದ ಮಾಡಬೇಕು ಅಂತ ಹೇಳ್ತಾನೆ। ಅದಕ್ಕೆ ಲಾಯರ್ ಕೂಡ ಸರಿ ಹಾಗೆ ಮಾಡೋಣ ಅಂತ ಒಪ್ಪಿಕೊಳ್ತಾರೆ। ಆ ಟೈಮಲ್ಲಿ ಸಡನ್ ಆಗಿ ಅವನ ಬಾಸ್ ಅವನಿಗೆ ಕಾಲ್ ಮಾಡಿ ನಾವಿಬ್ರು ಕೂಡ ಒಂದು ಪ್ಲೇಸಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾರೆ। ಸೊ ಕ್ರಾಮರ್ ಮತ್ತು ಅವನ ಬಾಸ್ ಒಂದು ರೆಸ್ಟೋರೆಂಟಲ್ಲಿ ಮೀಟ್ ಆಗ್ತಾರೆ। ಆಗ ಅವನ ಬಾಸ್ ಹೇಳ್ತಾರೆ, ನೀನಿಷ್ಟು ದಿನವೂ ಕೂಡ ಕೆಲಸ ಮಾಡಿದ ಪ್ರಾಜೆಕ್ಟ್ನಿಂದ ನಮಗೇನು ಕೂಡ ಪ್ರಾಫಿಟ್ ಆಗಲೇ ಇಲ್ಲ, ಹಾಗಾಗಿ ನಾನು ನಿನ್ನನ್ನು ಕೆಲಸದಿಂದ ತೆಗೆದಾಕ್ತಿದ್ದೀನಿ ಅಂತ ಹೇಳ್ತಾರೆ। ಇದರಿಂದಾಗಿ ಕ್ರಾಮರ್ನ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ। ಆತ, ಸರ್ ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ನನ್ನ ಹೆಂಡತಿ ಈಗ ತಾನೇ ನನ್ನ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೆ ಹೋಗ್ತಾ ಇದ್ದಾಳೆ, ಈ ಟೈಮಲ್ಲಿ ನೀವು ಕೆಲಸದಿಂದ ಕೂಡ ತೆಗೆದಾಕಿದ್ರೆ ನನ್ನ ಮಗನನ್ನ ನಾನು ಹೇಗೆ ನೋಡ್ಕೊಳ್ಳಿ ಅಂತ ಹೇಳ್ತಾನೆ। ಮತ್ತು ನನಗೆ ಕೆಲಸ ಇಲ್ಲದೆ ಇರೋದನ್ನೇ ಕೋರ್ಟಲ್ಲಿ ಪಾಯಿಂಟ್ ಔಟ್ ಮಾಡಿ ನನ್ನ ಮಗನನ್ನ ನನ್ನಿಂದ ಕಿತ್ಕೊಂಡು ಹೋಗ್ಬಿಡ್ತಾಳೆ, ಪ್ಲೀಸ್ ಹಾಗೆಲ್ಲ ಮಾಡಬೇಡಿ ಸರ್ ಅಂತಾನೆ। ಅದಕ್ಕೆ ಅವನ ಬಾಸ್ ಹೇಳ್ತಾರೆ, ನೀನು ಮಾಡಿದಂಥ ಪ್ರಾಜೆಕ್ಟ್ ಫೇಲ್ ಆಗಿದ್ದರಿಂದಾಗಿ ನಮ್ಮ ಕಂಪ್ನಿಗೆ ತುಂಬಾನೇ ಲಾಸ್ ಆಯಿತು, ಮುಖ್ಯವಾಗಿ ನಿನ್ನನ್ನು ಕೆಲಸದಿಂದ ತೆಗೆದುಹಾಕಲೇಬೇಕು ಅಂತ ಡೈರೆಕ್ಟರ್ಸಿಂದ ತುಂಬಾ ಪ್ರೆಷರ್ ಕೂಡ ಇದೆ ಅಂತ ಹೇಳಿ ಅವನನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ। ಇದೇ ವಿಷಯವನ್ನ ಕ್ರಾಮರ್ ತನ್ನ ಲಾಯರ್ ಹತ್ರ ಹೇಳ್ಕೊಳ್ತಾನೆ। ಅದಕ್ಕೆ ಲಾಯರ್ ಹೇಳ್ತಾರೆ, ಒಂದ್ ವೇಳೆ ನಿನಗೆ ಕೆಲಸ ಹೊರಟೋಗಿದ್ದೆ ಆದ್ರೆ ನಿನ್ನ ವೈಫ್ ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಗಂಡನಿಗೆ ನನ್ನ ಮಗನನ್ನ ನೋಡ್ಕೊಳ್ಳೋದಕ್ಕೆ ಅಸಲು ಕೆಲಸವೇ ಇಲ್ಲ, ಆದ್ರೆ ನನ್ನ ಮಗನನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಹತ್ರ ಒಳ್ಳೆ ಉದ್ಯೋಗ ಇದೆ, ಹಾಗಾಗಿ ಮಗ ನನ್ನ ಹತ್ರನೇ ಇರ್ಲಿ ಅಂತ ವಾದ ಮಾಡ್ತಾರೆ। ಹಾಗಾಗಿ ಈ ಕೇಸು ಡಿಸೆಂಬರ್ 27ನೇ ತಾರೀಕು ಹಿಯರಿಂಗ್ ಗೆ ಬರುತ್ತೆ। ಅಂದ್ರೆ ಡಿಸೆಂಬರ್ 22 ರಷ್ಟಲ್ಲಿ ನೀನು ಯಾವುದಾದರೂ ಒಂದು ಕೆಲಸವನ್ನ ಹುಡುಕೋ ಅಂತ ಹೇಳ್ತಾರೆ। ಹೀಗಾಗಿ ಕ್ರಾಮರ್ ತನಗಿರುವಂತ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಗಳನ್ನು ತೆಗೆದುಕೊಂಡು ಪ್ರತಿಯೊಂದು ಆಫೀಸ್ಗೂ ಕೂಡ ಕೆಲಸ ಕೇಳೋದಕ್ಕಂತ ಹೋಗ್ತಾನೆ। ಅಲ್ಲಿಗೆ ಹೋದ ನಂತರ ಅವರೇನಂತಾರೆ ಅಂದ್ರೆ, ನೀವು ಹೈಲಿ ಕ್ವಾಲಿಫೈಡ್, ನೀವು ನಿಮ್ಮ ಕ್ವಾಲಿಫಿಕೇಶನ್ ಗಿಂತಲೂ ಕಡಿಮೆ ಕ್ವಾಲಿಫಿಕೇಶನ್ನಿನ ಉದ್ಯೋಗವನ್ನ ಮಾಡ್ತೀರಾ ಅಂತ ಕೇಳ್ತಾರೆ। ಅದಕ್ಕೆ ಕ್ರಾಮರ್, ಯಾವುದೋ ಒಂದು ಕೆಲಸ ಸರ್, ಅರ್ಜೆಂಟ್ ಆಗಿ ನನಗೊಂದು ಕೆಲಸ ಬೇಕೇ ಬೇಕು, ಪ್ಲೀಸ್ ನನ್ನನ್ನು ಕ್ವಾಲಿಫೈ ಮಾಡಿ ಅಂತ ಕೇಳಿದ್ದರಿಂದಾಗಿ ಅವರು ಕೂಡ ಸರಿ ಜಾಬ್ ಅನ್ನು ಕೊಡ್ತೇವೆ, ಆದರೆ ಕ್ರಿಸ್ಮಸ್ ಆದ ನಂತರ ಜಾಬ್ಗೆ ಸೇರ್ಕೋಬಹುದು ಅಂತ ಹೇಳ್ತಾರೆ। ಆದರೆ ಕ್ರಾಮರ್ಗೆ ಕ್ರಿಸ್ಮಸ್ ಆದ ನಂತರ ಕೆಲಸ ಸಿಕ್ಕಿದ್ರೆ ಏನು ಕೂಡ ಯೂಸ್ ಇಲ್ಲ। ಆದರೂ ಕೂಡ ಆತ ಮತ್ತೊಂದಷ್ಟು ಕಂಪನಿಗಳ ಆಫೀಸ್ಗೆ ಅಲಿತಾನೆ। ಆದರೆ ಎಲ್ಲರೂ ಕೂಡ ಕ್ರಿಸ್ಮಸ್ ಆದ ನಂತರನೇ ಕೆಲಸಕ್ಕೆ ಸೇರ್ಕೋಬಹುದು ಅಂತಾರೆ। ಆದರೆ ಲಾಸ್ಟಲ್ಲಿ ಒಂದು ಆಫೀಸಲ್ಲಿ ಮಾತ್ರ, ಸರಿ ನಾವು ನಿಮಗೆ ಇವತ್ತೇ ಕೆಲಸವನ್ನು ಕೊಡ್ತೀವಿ, ಆದರೆ ಸ್ಯಾಲ್ರಿ ಮಾತ್ರ ನಿಮ್ಮ ಕ್ವಾಲಿಫಿಕೇಶನ್ಗೆ ತಕ್ಕ ಹಾಗೆ ಇರದೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ। ಅದಕ್ಕೆ ಕ್ರಾಮರ್ ಒಪ್ಪಿಕೊಳ್ತಾನೆ ಮತ್ತು ಕೆಲಸಕ್ಕೆ ಜಾಯಿನ್ ಆಗ್ತಾನೆ। ಅದೇ ದಿನ ಆತ ತನ್ನ ಮಗನನ್ನು ತನ್ನ ಆಫೀಸ್ಗೆ ಕರ್ಕೊಂಡೋಗಿ ತನ್ನ ಕ್ಯಾಬಿನನ್ನು ತೋರಿಸ್ತಾನೆ। ಇದರಿಂದಾಗಿ ಅವನ ಮಗ ಕೂಡ ತುಂಬಾ ಇಂಪ್ರೆಸ್ ಆಗ್ತಾನೆ। ನಿನ್ನಂತ ಒಳ್ಳೆ ಡ್ಯಾಡಿಯನ್ನು ಬಿಟ್ಟು ಮಮ್ಮಿ ಎಲ್ಲಿಗೋ ಹೊರಟೋದ್ಲು, ಅಸಲು ಮಮ್ಮಿಗೆ ಬ್ರೈನೇ ಇಲ್ಲ ಅಂತಾನೆ। ಆದರೆ ಕ್ರಾಮರ್ ಮಾತ್ರ ಹಾಗೆ ಮೌನವಾಗಿ ಇದ್ದು ಹೋಗ್ತಾನೆ। ಸೀನ್ ಕಟ್ ಮಾಡಿದ್ರೆ ಆ ಕೋರ್ಟಲ್ಲಿ ಹಿಯರಿಂಗ್ ಶುರು ಆಗುತ್ತೆ। ಕ್ರಾಮರ್ ಮತ್ತು ಅವನ ದೂರವಾದ ಹೆಂಡತಿಯು ಕೂಡ ಕೋರ್ಟ್ಗೆ ಬರ್ತಾರೆ। ಆ ಟೈಮಲ್ಲಿ ಕ್ರಾಮರ್ ಕಡೆಯ ಲಾಯರ್ ಆಕೆಯನ್ನು ಒಂದಷ್ಟು ಕ್ವಶನ್ಗಳನ್ನು ಮಾಡ್ತಾರೆ। ನೀನು ನಿನ್ನ ಗಂಡನನ್ನು ಬಿಟ್ಟು ಯಾಕೆ ಹೊರಟೋದೆ ಅಂತ ಕೇಳ್ತಾರೆ। ಆಗ ಅವನ ಹೆಂಡತಿ ಅಂದ್ರೆ ಹೀರೋಯಿನ್ ನಿಜವನ್ನ ಹೇಳತೊಡಗ್ತಾಳೆ, ನನ್ನ ಗಂಡ ಅಂದ್ರೆ ನನಗೆ ತುಂಬಾನೇ ಇಷ್ಟ, ಮೊದಲಿಗೆ ನಾವಿಬ್ರು ಕೂಡ ತುಂಬಾ ಖುಷಿಯಾಗಿರ್ತಾ ಇದ್ವಿ, ಆದರೆ ನನಗೆ ನನ್ನ ಗಂಡನಂತೆ ನಾನು ಕೂಡ ಜಾಬ್ ಮಾಡಬೇಕು, ಕೆರಿಯರ್ ಅನ್ನು ರೂಪಿಸ್ಕೊಳ್ಬೇಕು ಅನ್ನೋದು ನನ್ನ ಜೀವನದ ಬಹುದೊಡ್ಡ ಆಸೆಯಾಗಿತ್ತು। ಅದನ್ನ ನಾನು ನನ್ನ ಗಂಡನ ಹತ್ರ ಹೇಳ್ಕೊಂಡ್ರೆ ಆತ ಒಪ್ಕೊಳ್ತಾ ಇರ್ಲಿಲ್ಲ। ನಾನು ಫ್ಯಾಮಿಲಿಗಂತ ಚೆನ್ನಾಗೇ ದುಡಿತಾ ಇದ್ದೀನಲ್ವಾ, ಮತ್ತೆ ನೀನ್ ಯಾಕೆ ಕಷ್ಟಪಡೋದಕ್ಕೆ ಹೋಗ್ತೀಯ ಅಂತ ಹೇಳ್ತಾ ಇದ್ದ। ಸರಿ ಇನ್ನೇನ್ ಮಾಡೋದು ಅನ್ಕೊಂಡು ಮನೆಯಲ್ಲೇ ಇದ್ಕೊಂಡು ಮಗನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ, ಆದ್ರೆ ಆತ ಮಾತ್ರ ಯಾವಾಗ್ಲೂ ಕೂಡ ಕೆಲಸ ಕೆಲಸ ಅನ್ಕೊಂಡು ರಾತ್ರಿ 10 ಗಂಟೆ 11 ಗಂಟೆಗೆ ಮನೆಗೆ ಬರೋದಕ್ಕೆ ಶುರು ಮಾಡ್ದ। ಆ ಟೈಮ್ಗೆಲ್ಲ ನಾನು ಒಂದೊಂದ್ಸಾರಿ ನಿದ್ದೆ ಕೂಡ ಮಾಡಿಬಿಡ್ತಾ ಇದ್ದೆ, ಆದ್ರೆ ಆತ ಮಾತ್ರ ಮಾರನೇ ದಿನ ಬೆಳಿಗ್ಗೆ ಇದ್ದ ತಕ್ಷಣ ಡ್ಯೂಟಿ ಅಂತ ಹೊರಟೋಗ್ತಾ ಇದ್ದ। ಆದ್ರೆ ಎಷ್ಟು ದಿನ ಅಂತ 4 ಗೋಡೆಗಳ ಮಧ್ಯೆನೇ ಇದ್ಕೊಂಡು ನನ್ನ ಲೈಫನ್ನ ವೃತ ಹಾಳು ಮಾಡ್ಕೊಳ್ಳಿ, ಕೇವಲ ಮಗುವನ್ನ ನೋಡ್ಕೊಳ್ಳೋದು ಮಾತ್ರನೇ ನನ್ನ ಉದ್ಯೋಗನ ಅಲ್ವೇ ಅಲ್ಲ, ನನಗೂ ಕೂಡ ಸಮಾಜದಲ್ಲಿ ಒಂದು ಐಡೆಂಟಿಟಿ ಬೇಕು ಅಂದ್ಕೊಂಡು ಆ ಫ್ಯಾಮಿಲಿಯನ್ನ ಬಿಟ್ಟು ಹೊರಕ್ಕೆ ಬಂದೆ। ಹೇಗೋ ಕಷ್ಟಪಟ್ಟು ಒಂದು ಕೆಲಸವನ್ನ ಸಂಪಾದಿಸ್ಕೊಂಡಿದ್ದೀನಿ, ಹಾಗಾಗಿ ನನ್ನ ಮಗನನ್ನು ಕೂಡ ನನ್ನ ಜೊತೆಯಲ್ಲೇ ಇಟ್ಕೊಂಡು ಪ್ರಶಾಂತವಾಗಿ ಈ ಲೈಫನ್ನು ಕಳೆದು ಬಿಡಬೇಕು ಅಂದ್ಕೊಂಡು ನನ್ನ ಮಗ ನನಗೆ ಬೇಕು ಅಂತ ಕೇಸ್ ಹಾಕ್ದೆ ಅಂತಾಳೆ। ತಕ್ಷಣ ಅಲ್ಲಿದ್ದಂಥ ಲಾಯರ್ ಕೂಡ ನನ್ನ ಕ್ಲೈಂಟ್ ಕೇಳ್ತಾ ಇರೋದ್ರಲ್ಲೂ ಕೂಡ ನ್ಯಾಯವಿದೆ ಮೈ ಲಾರ್ಡ್ ಅಂತ ಜಡ್ಜ್ಗೆ ಹೇಳ್ತಾನೆ। ಅದೇ ಟೈಮಲ್ಲಿ ಕ್ರಾಮರ್ ಕಡೆಯ ಲಾಯರ್ ಬಂದು, ನಾನು ನಿಮ್ಮನ್ನು ಒಂದಷ್ಟು ಕ್ವಶನ್ಗಳನ್ನು ಕೇಳ್ತೀನಿ, ಅದಕ್ಕೆ ನೀವು ನೇರವಾಗಿ ಉತ್ತರ ಕೊಡಬೇಕು ಅಂತ ಹೇಳ್ತಾ ನಿನ್ನ ಗಂಡ ಎಂಥವನು ಅಂತ ಕೇಳ್ತಾನೆ। ಅದಕ್ಕೆ ಹೀರೋಯಿನ್ ಆತ ತುಂಬಾ ಒಳ್ಳೆಯವನು ಅಂತಾಳೆ, ಹಾಗಾದ್ರೆ ಆತ ಚೆನ್ನಾಗಿ ಕುಡಿದು ಬಂದು ನಿಮ್ಮನ್ನು ಹೊಡಿತಾ ಇದ್ದ ಅಂತ ಕೇಳ್ತಾರೆ। ಅದಕ್ಕೆ ಅವಳು ಆ ಥರದ್ದೇನೂ ಇಲ್ಲ ಅಂತಾಳೆ। ಮತ್ತೆ ಲಾಯರ್, ಆತ ನಿಮ್ಮನ್ನ ಕ್ರೂರವಾಗಿ ಏನಾದರೂ ಹಿಂಸೆ ಮಾಡ್ತಾ ಇದ್ದ ಅಂತ ಕೇಳ್ತಾರೆ। ಅದಕ್ಕೆ ಅವಳು ಇಲ್ಲ ಅಂತಾಳೆ। ಹೋಗ್ಲಿ ಆತ ನಿಮ್ಗೆ ಗೊತ್ತಿಲ್ಲದಂತೆ ಇಲ್ಲಿಗಲ್ ಅಫೇರ್ ಏನಾದರೂ ಇಟ್ಕೊಂಡಿದ್ದಾರಾ ಅಂತ ಕೇಳಿದ್ರೆ ಅದಕ್ಕೆ ಅವಳು ಆ ಥರ ಏನೂ ಇಲ್ಲ ಅಂತಾಳೆ। ಹಾಗಾದ್ರೆ ನೀವು ಆತನನ್ನು ಬಿಟ್ಟು ಯಾಕೆ ಹೊರಟೋದ್ರಿ, ಪ್ರಶಾಂತವಾಗಿ ಆತನ ಜೊತೆಯಲ್ಲೇ ಬದುಕಬೋದಿತ್ತಲ್ವಾ ಅಂತ ಕೇಳ್ತಾರೆ। ಯಾಕಂದ್ರೆ ಆತ ತುಂಬಾ ಒಳ್ಳೆಯವನು ಅಂತ ನೀನು ಹೇಳ್ತಿದ್ದೀಯಾ ಅಂತಾರೆ। ಇದರಿಂದಾಗಿ ಏನೂ ಮಾತಾಡೋದಕ್ಕಾಗದಂತಹ ಹೀರೋಯಿನ್ ಸೈಲೆಂಟ್ ಆಗಿ ಇದ್ದು ಬಿಡ್ತಾಳೆ। ಆನಂತರ ಕ್ರಾಮರ್ ಕಡೆಯ ಲಾಯರ್ ಒಂದು ಮಾತು ಹೇಳ್ತಾರೆ, ನಿನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ನೀನು ಕ್ರಾಮರ್ನನ್ನ ಬಿಟ್ಟು ಹೋದ ನಂತರ ಆತನ ಜೊತೆಯಲ್ಲೇ ಬದುಕ್ತಾ ಇದೀಯಾ, ಆನಂತರವೂ ಕೂಡ ನಿನ್ನ ಗಂಡನ ಹತ್ರ ಬೆಳೀತಾ ಇರುವಂತ ಮಗನನ್ನ ಕರ್ಕೊಂಡೋಗಿ ನಿನ್ನ ಲೈಫನ್ನ ಸಂತೋಷವಾಗಿ ಕಳಿಬೇಕು ಅನ್ಕೊಳ್ತಾ ಇದೀಯಾ, ನಿನ್ನ ಗಂಡ ಏನ್ ತಪ್ಪು ಮಾಡದೇ ಇದ್ರು ಕೂಡ ನೀನು ಅವನನ್ನ ಬಿಟ್ಟೋದೆ, ಒಳ್ಳೆ ಸ್ಯಾಲ್ರಿ ಬರುವಂತ ಜಾಬ್ ಅನ್ನು ಕೂಡ ಸಂಪಾದಿಸ್ದೆ, ಈಗ ಬಂದು ನನ್ನ ಮಗನನ್ನ ನನಗೆ ಕೊಟ್ಬಿಡು ಅಂತ ಕೇಳ್ತಾ ಇದೀಯಾ, ಈಗ ನಿನ್ನ ಮಗನನ್ನು ಕೂಡ ನಿನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ನಿನ್ನ ಗಂಡನನ್ನ ಬರ್ಬಾದ್ ಮಾಡ್ಬೇಕು ಅನ್ಕೊಳ್ತಾ ಇದೀಯಾ ಅಷ್ಟೇ ಅಲ್ವಾ ಅಂತಾರೆ। ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಹೀರೋಯಿನ್ ಅಲ್ಲೇ ಅಳತೊಡಗ್ತಾಳೆ। ಅಷ್ಟರಲ್ಲಿ ಹೀರೋಯಿನ್ ಕಡೆಯ ಲಾಯರ್ ಎದ್ದು ಬಂದು ಕ್ರಾಮರ್ ಮನೆ ಪಕ್ಕದ ಲೇಡಿಯನ್ನ ವಿಚಾರಣೆಗೆ ಕರೀತಾರೆ। ನಿನಗೂ ಮತ್ತು ಹೀರೋಗೆ ಏನ್ ಸಂಬಂಧ ಅಂತ ಕೇಳ್ತಾರೆ। ಅದಕ್ಕೆ ಯಾಕೆ ಹೇಳ್ತಾಳೆ, ನನಗೂ ಮತ್ತು ಹೀರೋಗೆ ಯಾವುದೇ ತರಹದ ಸಂಬಂಧ ಇಲ್ಲ, ಆದ್ರೆ ಹೀರೋ ಹೆಂಡತಿ ಜೊತೆ ಒಂದು ಸಣ್ಣ ಫ್ರೆಂಡ್ಶಿಪ್ ಇದೆ, ಆಕೆ ಆಗಾಗ ನನ್ನ ಹತ್ರಕ್ಕೆ ಬಂದು ನನ್ನ ಗಂಡ ಅಂತವನು, ನನ್ನ ಗಂಡ ಇಂಥವನು ಅಂತ ಕಂಪ್ಲೇಂಟ್ಗಳನ್ನ ಮಾಡ್ತಾನೆ ಇದ್ಲು ಅಂತಾಳೆ। ಆಕೆ ಆತನನ್ನ ಮತ್ತು ಮಗನನ್ನ ಬಿಟ್ಟು ಮನೆಯಿಂದ ಹೊರಟು ಹೋದಂದಿನಿಂದಲೂ ಕೂಡ ನಾನು ಆತನನ್ನ ಗಮನಿಸ್ತಾನೆ ಇದ್ದೀನಲ್ವಾ, ಆತ ನಿಜವಾಗ್ಲೂ ಒಳ್ಳೆ ಮನುಷ್ಯ ಅಂತಾಳೆ। ಇವಳ ಮಾತುಗಳನ್ನ ಕೇಳಿದಂತಹ ಹೀರೋಯಿನ್ ಕಡೆಯ ಲಾಯರ್, ಸರಿ ಇವಳನ್ನು ಕೂಡ ಕ್ರಾಮರ್ ಚೆನ್ನಾಗಿ ಸೆಟ್ ಮಾಡಿದ್ದಾನೆ ಅನ್ಕೊಂಡು ಕ್ರಾಮರ್ ಹತ್ರಕ್ಕೆ ಬರ್ತಾನೆ। ಹೌದು, ಮೊನ್ನೆ ತಾನೇ ನಿನ್ನ ಜಾಬ್ ಹೊರಟೋಯ್ತಂತಲ್ವಾ, ಯಾಕೆ ಅಂತ ಕೇಳ್ತಾರೆ। ಅದಕ್ಕೆ ಕ್ರಾಮರ್ ಹೇಳ್ತಾನೆ, ನನಗೆ ತುಂಬಾ ಸಂಬಳ ಏನೋ ಅದರಿಂದ ಬರ್ತಾ ಇರಲಿಲ್ಲ, ಹಾಗಾಗಿ ಆ ಕೆಲಸದಲ್ಲಿ ಕಂಟಿನ್ಯೂ ಆಗೋದಕ್ಕಾಗ್ಲಿಲ್ಲ ಅಂತಾನೆ। ಅದಕ್ಕೆ ಲಾಯರ್ ಡೋಂಟ್ ಲೈ ಬ್ರೋ, ನೀನು ಪ್ರಾಜೆಕ್ಟ್ ಅನ್ನು ಚೆನ್ನಾಗಿ ಮಾಡಲಿಲ್ಲವಂತಲ್ಲ, ಹಾಗಾಗಿನೇ ನಿನ್ನ ಕೆಲಸದಿಂದ ತೆಗೆದಾಕಿದ್ರು ಅಂತಲ್ವಾ? ಆ ನಂತರ ನೀನು ಮತ್ತೆ ಬೇರೊಂದು ಕಂಪನಿಗೆ ಹೋಗಿ ಕಡಿಮೆ ಸ್ಯಾಲರಿಗೆ ಕೆಲಸಕ್ಕೆ ಜಾಯಿನ್ ಆಗಿದೆಯಂತಲ್ವಾ, ಯಾಕೆ ಅಂತ ಕೇಳ್ತಾರೆ. ನನ್ನ ಮಗನನ್ನ ನಾನು ಸರಿಯಾಗಿ ನೋಡ್ಕೊಳ್ಳೋದೇ ಹೋಗ್ತಾ ಇದ್ದೀನಿ, ಆತನ ಜೊತೆ ಸರಿಯಾಗಿ ಟೈಮನ್ನು ಕೂಡ ಸ್ಪೆಂಡ್ ಮಾಡೋದಕ್ಕಾಗ್ತಾ ಇಲ್ಲ, ಹಾಗಾಗಿ ಇದೆಲ್ಲ ನಡೀತು ಅಂತಾನೆ. ಅದಕ್ಕೆ ಹೀರೋಯಿನ್ ಕಡೆಯ ಲಾಯರ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಅಂತ ಹೇಳ್ತಾ ಮಗನನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗ್ತಿಲ್ಲ ಅಂತಾನೆ ಆತ ಒಂದು ಕೆಲಸವನ್ನು ಬಿಟ್ಟು ಮತ್ತೊಂದಕ್ಕೆ ಜಾಯಿನ್ ಆಗಿದ್ದಾನೆ. ಹಾಗಾಗಿ ನನ್ನ ಕ್ಲೈಂಟ್ ಗಂಡನನ್ನ ಬಿಟ್ಟೋಗಿದ್ರಲ್ಲಿ ತಪ್ಪೇ ಇಲ್ಲ. ಇನ್ನೊಂದು ಮುಖ್ಯ ವಿಷಯ ಏನು ಅಂದರೆ, ನನ್ನ ಕ್ಲೈಂಟ್ ಮಗನ ತಲೆಗೆ ತುಂಬಾ ಗಾಯವಾಗಿ ಆತನಿಗೆ 10 ಸ್ಟಿಚಸ್ ಅನ್ನು ಹಾಕಲಾಗಿದೆ. ಇದೆಲ್ಲದರಿಂದ ನಮಗೆ ಗೊತ್ತಾಗೋದೇನು ಅಂದ್ರೆ, ಕ್ರಾಮರ್ಗೆ ತನ್ನ ಮಗನನ್ನು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಅಂತ ವಾದವನ್ನ ಮಂಡಿಸ್ತಾರೆ. ಇದೆಲ್ಲವನ್ನೂ ಕೂಡ ಕೇಳ್ತಾ ಇದ್ದಂತಹ ಕ್ರಾಮರ್ಗೆ ಏನು ಅರ್ಥವಾಗೋದಿಲ್ಲ. ಆಗ ಹೀರೋಯಿನ್ ಕಡೆ ಲಾಯರ್ ಹೇಳ್ತಾರೆ, ಹೀರೋಗಿಂತ ಹೀರೋಯಿನ್ಗೆ ಸಂಬಳ ಜಾಸ್ತಿ, ಜೊತೆಗೆ ಕ್ರಾಮರ್ ತನ್ನ ಮಗನನ್ನ ನೋಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿರೋದ್ರಿಂದ ಹಾಗಾಗಿ ಆ ಮಗು ತನ್ನ ತಾಯಿ ಹತ್ರ ಬೆಳೆಯೋದೇ ಕರೆಕ್ಟ್ ಅಂತ ಹೇಳ್ತಾ ತನ್ನ ವಾದವನ್ನ ಮಂಡಿಸ್ತಾರೆ. ಆನಂತರ ನ್ಯಾಯಾಧೀಶರು ಆ ಕೇಸನ್ನ 2 ದಿನ ಮುಂದಕ್ಕೆ ಹಾಕ್ತಾರೆ. ನಂತರ ಎಲ್ಲರೂ ಕೂಡ ಅವರವರ ಮನೆಗೆ ಹೊರಟು ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಕ್ರಾಮರ್ ತನ್ನ ಲಾಯರನ್ನು ಮೀಟ್ ಮಾಡ್ತಾನೆ. ಆಗ ಲಾಯರ್ ಅವನಿಗೆ ಹೇಳ್ತಾರೆ, ಕೋರ್ಟಲ್ಲಿ ಸಾಕ್ಷ್ಯಗಳೆಲ್ಲವೂ ಕೂಡ ನಿನಗೆ ಅಗನಿಸ್ಟ್ ಆಗೇ ಇದ್ದಾವೆ, ಹಾಗಾಗಿ ನನಗೆ ತಿಳಿದಿರುವಂತೆ ನಿನ್ನ ಮಗ ಅವನ ತಾಯಿ ಹತ್ರಕ್ಕೆ ಹೊರಟು ಹೋಗ್ತಾನೆ. ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನಲ್ಲಿ ಇಂತಹ ಕೇಸುಗಳಿಗೆ ಒಂದೇ ಒಂದು ತೀರ್ಪು ಇರುತ್ತೆ. ಅದೇನು ಅಂದರೆ, 5 ದಿನ ತಾಯಿ ಹತ್ರ, 2 ದಿನ ತಂದೆ ಹತ್ರ ಮಗ ಇರ್ತಾನೆ. ಆದರೆ ಇದಕ್ಕೂ ಕೂಡ ನಮ್ಮ ಹತ್ರ ಇನ್ನೊಂದು ಮಾರ್ಗವಿದೆ, ಅದೇನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನಿನ್ನ ಮಗ ನಿನ್ನ ಹತ್ರನೇ ಇರ್ತಾನೆ ಅಂತ ಹೇಳ್ತಾರೆ. ಆದರೆ ನಿನ್ನ ಮಗನ ಹತ್ರ ಅವನ ಮದರ್ ಅಂದರೆ ಅವನಿಗೆ ಇಷ್ಟ ಇಲ್ಲ ಅಂತ ಕೋರ್ಟಲ್ಲಿ ಸಾಕ್ಷ್ಯ ಹೇಳಿಸೋದು ಅಂತಾರೆ. ಆದರೆ ಕ್ರಾಮರ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನನ್ನ ಮಗ ಕೋರ್ಟ್ ಮೆಟ್ಲನ್ನು ಹತ್ತೋದು ನನಗಿಷ್ಟವಿಲ್ಲ, ಯಾಕಂದರೆ ನಾನು ಮತ್ತು ನನ್ನ ಹೆಂಡತಿ ಮಾಡಿದಂಥ ತಪ್ಪಿಗೆ ಆತ ಯಾಕೆ ಕೋರ್ಟ್ ಮೆಟ್ಲನ್ನು ಹತ್ತಬೇಕು? ಆತ ಯಾವಾಗಲೂ ಕೂಡ ಲೈಫಲ್ಲಿ ಖುಷಿಯಾಗಿಯೇ ಇರಬೇಕು, ಹಾಗಾಗಿ ನನ್ನ ಮಗ ನನ್ನ ಹೆಂಡತಿ ಹತ್ರಕ್ಕೆ ಹೋಗ್ತಾನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಕ್ರಾಮರ್ ತನ್ನ ಮಗನನ್ನು ಕರ್ಕೊಂಡು ಒಂದು ಪಾರ್ಕ್ಗೆ ಹೋಗಿ ಅವನ ಜೊತೆ ಮಾತಾಡ್ತಾ ಅವನ ಹತ್ರ ಒಂದು ವಿಷಯವನ್ನು ಹೇಳ್ತಾನೆ. ನಾಳೆ ಬೆಳಿಗ್ಗೆ ಯಾರಾದರೂ ನಿನ್ನ ಹತ್ರಕ್ಕೆ ಬಂದು ನಿನಗೆ ಡ್ಯಾಡಿ ಇಷ್ಟನಾ ಮಮ್ಮಿ ಇಷ್ಟನಾ ಅಂತ ಕೇಳಿದ್ರೆ ನೀನು ಮಮ್ಮಿನೇ ಅಂತ ಹೇಳು, ಯಾಕಂದ್ರೆ ನೀನು ಇನ್ಮೇಲಿಂದ ಮಮ್ಮಿ ಜೊತೆನೇ ಬದುಕಬೇಕು. ಆದರೆ ವಾರದಲ್ಲಿ 2 ದಿನ ಮಾತ್ರ ನಾನು ನಿನ್ನ ಜೊತೆಯಲ್ಲಿ ಇದ್ದೇ ಇರ್ತೀನಿ ಅಂತಾನೆ. ಇದರಿಂದಾಗಿ ಕ್ರಾಮರ್ನ ಮಗ ತುಂಬಾ ಎಮೋಷನಲ್ ಆಗಿ ಹೋಗ್ತಾನೆ. ಆಗ ಅವನು ಹೇಳ್ತಾನೆ, ಡ್ಯಾಡ್, ನಾನು ಮಮ್ಮಿ ಜೊತೆ ಇದ್ದಾಗ ಎಷ್ಟು ಖುಷಿಯಾಗಿದ್ದನೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ಜೊತೆ ಇದ್ದಾಗಲಂತೂ ತುಂಬಾ ಖುಷಿಯಾಗಿದ್ದೆ ಅಂತ ಕಣ್ತುಂಬಿಕೊಂಡು ಮಾತಾಡತೊಡಗ್ತಾನೆ. ಸೊ ಪ್ಲೀಸ್ ಡ್ಯಾಡ್, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಹೇಳತೊಡಗ್ತಾನೆ. ಅದಕ್ಕೆ ಕ್ರಾಮರ್ ಹೇಳ್ತಾನೆ, ನನಗಿಂತ ಮಮ್ಮಿಗೇನೆ ಸ್ಯಾಲ್ರಿ ಜಾಸ್ತಿ, ಆಕೆ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ, ನೀನು ಅವಳ ಜೊತೆ ಇದ್ರೆ ಒಳ್ಳೆ ಫ್ಯೂಚರ್ ಇರುತ್ತೆ, ಚೆನ್ನಾಗಿ ಓದ್ಕೋ, ಒಂದು ಒಳ್ಳೆ ಜಾಬ್ಗೆ ಸೇರ್ಕೋ, ಆದರೆ ವೀಕ್ಲಿ 2 ಡೇಸ್ ಮಾತ್ರ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ, ಆಗ ನಾವಿಬ್ರು ಖುಷಿಯಾಗಿ ಮಾತಾಡೋಣ, ಸ್ಪೆಷಲ್ ಡಿಶಸ್ ಅನ್ನ ಮಾಡೋಣ, ಅದನ್ನೆಲ್ಲ ತಿಂದು ಪಿಕ್ನಿಕ್ಕು ಟ್ರಿಪ್ಪು ಅಂತೆಲ್ಲ ಹೋಗೋಣ ಅಂತ ಹೇಳ್ತಾನೆ. ಆದರೆ ಮಮ್ಮಿ ಜೊತೆ ಇದ್ರೆ ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ತನ್ನ ಮಗನನ್ನ ಕನ್ವಿನ್ಸ್ ಮಾಡಿ ಅವನ ಮದರ್ ಜೊತೆ ಇರೋದಕ್ಕೆ ಒಪ್ಪಿಸ್ತಾನೆ. ನಂತರ ಆತ ಡೈರೆಕ್ಟ್ ಆಗಿ ಕೋರ್ಟ್ಗೇನೆ ಲೆಟರ್ ಬರೀತಾನೆ. ಇದರಿಂದಾಗಿ ಕೋರ್ಟು ಕೂಡ ನೀವಿಬ್ರು ಕೂಡ ಬರುವಂಥ ಅವಶ್ಯಕತೆ ಇಲ್ಲ, ನಿನ್ನ ಮಗನನ್ನ ನಿನ್ನ ಹೆಂಡತಿ ಸುಪರ್ದಿಗೆ ಕೊಟ್ಟು ಬಿಡು ಅಂತಿದ್ದರಿಂದ ತನ್ನ ಹೆಂಡತಿಯನ್ನ ಮನೆಗೆ ಬರೋದಕ್ಕೆ ಹೇಳ್ತಾನೆ. ಹೀರೋಯಿನ್ ಮನೆಗೆ ಬರುವಷ್ಟರಲ್ಲಿ ಕ್ರಾಮರ್ ತನ್ನ ಮಗನಿಗೆ ಬ್ರೆಡ್ ಆಮ್ಲೆಟ್ಗಳನ್ನು ಮಾಡಿಕೊಟ್ಟು ಅವನಿಗೆ ತಿನ್ನಿಸಿ, ನೀನೇನು ಬೇಜಾರಾಗೋದಕ್ಕೆ ಹೋಗ್ಬೇಡ, ಮತ್ತೆ 1 ವಾರ ಆಗಷ್ಟರಲ್ಲಿ ನೀನು ನನ್ನ ಜೊತೆನೇ ಇರ್ತೀಯ ಅಂತ ಮಗನನ್ನ ಸಮಾಧಾನ ಪಡಿಸ್ತಾನೆ. ಅಷ್ಟರಲ್ಲಿ ಅವನ ಹೆಂಡತಿ ಕಾಲ್ ಮಾಡ್ತಾಳೆ, ಮಗನನ್ನ ಮನೆಯಲ್ಲೇ ಬಿಟ್ಟು ಸೆಪರೇಟ್ ಆಗಿ ಮೀಟ್ ಆಗುವಂತ ಹೇಳ್ತಾಳೆ. ನಂತರ ಇಬ್ಬರು ಕೂಡ ಒಂದು ಕಾರ್ನರ್ನಲ್ಲಿ ಮೀಟ್ ಆಗ್ತಾರೆ. ಆಗ ಅವನ ಹೆಂಡತಿ ಹೇಳ್ತಾಳೆ, ಪ್ಲೀಸ್ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು, ನಿನ್ನಂಥ ಒಳ್ಳೆ ವ್ಯಕ್ತಿಗೆ ಮೋಸ ಮಾಡ್ತೀನಿ ಅಂತ ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ, ಆದರೆ ನನಗೆ ನನ್ನ ಮಗನ ಬೇಕು ಮತ್ತು ನಾನು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ನನಗೆ ನಾನೇ ದುಡಿದು ಸಂಪಾದಿಸಿಕೊಳ್ಳಬೇಕು ಅಂದಾಗ ಅದಕ್ಕೆ ಕ್ರಾಮರ್ ಹೇಳ್ತಾನೆ, ನಿನ್ನ ಆಲೋಚನೆಯಲ್ಲಿ ಏನು ಕೂಡ ತಪ್ಪಿಲ್ಲ, ಇಲ್ಲಿ ನಾನಾಗ್ಲಿ ನೀನಾಗ್ಲಿ ಇಬ್ರು ಕೂಡ ಮಗನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅಲ್ವಾ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಹಾಗಾಗಿ ಮಗುವನ್ನ ನೀನೇ ಕರ್ಕೊಂಡೋಗು, ಅವನನ್ನ ತುಂಬಾ ಖುಷಿಯಾಗಿ ನೋಡ್ಕೋ, ಅದಕ್ಕೂ ಮೊದಲು ಕಣ್ಣೀರನ್ನ ಒರೆಸ್ಕೋ ಅಂತಾನೆ. ಆಗ ಅವಳು ಐ ಲವ್ ಯು ಸೋ ಮಚ್ ಅಂತ ತನ್ನ ಗಂಡನನ್ನ ತಪ್ಪಿಕೊಳ್ತಾಳೆ. ನಂತರ ಇಬ್ಬರು ಬೇರೆಯಾಗ್ತಾರೆ. ಫೈನಲಿ ಕ್ರಾಮರ್ ತನ್ನ ಮಗನನ್ನ ತನ್ನ ಹೆಂಡತಿಯೊಂದಿಗೆ ಕಳಿಸಿಕೊಡ್ತಾನೆ. ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.